ನಿಮ್ಮ ಬಡ್ಜೀಸ್ ಏನಂತಂದರೆ ನಿಮ್ಮಿಂದ ಎದುರುಕೊಳ್ಳುತ್ತೆ ಅಥವಾ ನಿಮ್ಮ ಬಡ್ಜೀಸ್ ಬಂದ್ಬಿಟ್ಟು ಅಡ್ಜಸ್ಟೇ ಆಗಿಲ್ಲ ಬ್ರೋ, ಬ್ರೀಡ್ ಏನಂತಂದರೆ ಮಡಕೆ ಕಟ್ಟಿದ್ದೀನಿ ತುಂಬ ತಿಂಗಳಿಂದ ಬ್ರೀಡೇ ಮಾಡ್ತಿಲ್ಲ ಬ್ರೋ ಬಡ್ಜೀಸ್ ಅಂತ ಅಂದರೆ ಈ ವಿಡಿಯೋಲಿ ಬಂದ್ಬಿಟ್ಟು ನಿಮಗೆ ತಿಳಿಸ್ತೀವಿ. ಏನಕ್ಕಂದರೆ ಬಡ್ಜೀಸು ಬ್ರೀಡ್ ಮಾಡಬೇಕಂದ್ರೆ ಅದು ಮೇಯ್ನಾಗಿ ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆಗೋದು ಅಂತಂದರೆ ಏನು ಅಂತಂದರೆ ಬ್ರೋ, ಅದು ಬಂದ್ಬಿಟ್ಟು ನೀವು ಬಂದಾಗ ಎದುರುಕೋಬಾರ್ದು, ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಂಗಿದ್ರೆ ಅಡ್ಜಸ್ಟ್ ಆಗಬೇಕು ಬಡ್ಜೀಸ್ ಅಂತ ಹೇಳೋದು. ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಬಡ್ಜೀಸ್ ಬಂದ್ಬಿಟ್ಟು ನಾವು ಈ ಥರ ಫೋನ್ ಹಿಡ್ಕೊಂಡು ತೆಗಿತಾ ಇರ್ತೀವಿ ವೀಡಿಯೋನ, ಅವು ಏನೂ ಇಲ್ಲ ಬ್ರೋ, ನಾರ್ಮಲಾಗಿ ಅದು ನಾನಿದ್ರೂ ಅದೇ ಕೆಲಸ ಮಾಡೋದು, ನಾನು ಇಲ್ಲದೇ ಇದ್ದರೂ ಸಹ ಸೇಮ್ ಕೆಲಸ ಮಾಡ್ತವೆ ಅವು. ಸೊ ಆ ಥರನೇ ಆರಾಮಾಗಿ ಇರ್ತವೆ. ನಾನಿದ್ರೂ ಸಹ ನಮ್ಮ ಬಡ್ಜೀಸ್ಗೆ ಅಷ್ಟಕ್ಕೊಂದು ಫರಕ್ ಬೀಳಲ್ಲ. ಆದರೆ ಒಬ್ಬೊಬ್ರು ಮನೇಲಿ ಬಂದ್ಬಿಟ್ಟು ಏನಾಯ್ತದೆ ಅಂತ ಅಂದರೆ ಅದನ್ನು ಈ ವಿಡಿಯೋಲಿ ಮುಂದೆ ತಿಳಿಸ್ತೀನಿ. ಸೊ ಅದಕ್ಕೆ ಕಂಪ್ಲೀಟ್ ವಿಡಿಯೋನ ನೋಡಿ, ಈಗ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗೈಸ್, ಈಗ ಬಂದ್ಬಿಟ್ಟು ನಮ್ಮ ಬಡ್ಜೆಟ್ಸ್ನ ನೀವು ನೋಡ್ತಾ ಇದ್ರೆ ಅವು ಬಂದ್ಬಿಟ್ಟು ಫುಲ್ ಆರಾಮಾಗಿ ಇರ್ತವೆ, ಏನು ಗಾಬರಿ ಆಗಲ್ಲ. ನಾನು ಬಂದೆಡ್ಗೆ ವೀಡಿಯೋ ತೆಗಿತಾ ಇರ್ತೀನಿ, ಫುಲ್ಲು ನನಗೆ ಏನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇರ್ತೀನಿ. ನನ್ನ ಪಾಡಗೆ ನಾನು, ಅದ್ರ ಪಾಡಗೆ ಅವು ಆಟಾಡ್ತಿರ್ತವೆ, ಹಾರಾಡ್ತಿರ್ತವೆ, ಕಿರ್ಚಾಡ್ತಿರ್ತವೆ, ಮಾತಾಡ್ತಿರ್ತವೆ, ಎಲ್ಲ ಅದ್ರ ಪಾಡಗೆ ಅವು ಮಾಡ್ತಾ ಇರ್ತವೆ. ಆದರೆ ಒಬ್ಬೊಬ್ರು ಮನೇಲಿ ಬಂದ್ಬಿಟ್ಟು ಏನಾಯ್ತದೆ ಅಂತ ಅಂದರೆ, ನೀವು ಹೋಗೋ ಗಂಟ ನಿಮ್ಮ ಬಡ್ಜೀಸ್ ಬಂದ್ಬಿಟ್ಟು ಆರಾಮಾಗಿ ಆಟಾಡ್ಕೊಂಡು ಇರ್ತವೆ, ಫುಲ್ ಸಿಂಗಿಂಗ್ ಮಾಡ್ತಾ ಇರ್ತವೆ, ಚಿರ್ಪ್ ಮಾಡ್ತಾ ಇರ್ತವೆ, ಫೀಡ್ ತಿಂತಾ ಇರ್ತವೆ, ನೀರು ಕುಡಿತಾ ಇರ್ತವೆ, ಫುಲ್ ಆರಾಮಾಗಿ ಇರುತ್ತೆ. ಆದರೆ ನೀವು ಓದೇಟ್ಗೆ ಅಲ್ಲಿಗೆ ಏನಂತಂದರೆ ಫುಲ್ ಸೈಲೆಂಟ್ ಆಗೋಯ್ತು ಬಡ್ಜೀಸು. ಒಂದು ಎರಡು ಮೂರು ನಮ್ಮ ಬಡ್ಜೀಸು ಸಹ ಹೇಳ್ತೀನಲ್ಲ, ನಾನು ಸಡನ್ನಾಗಿ ಡೋರ್ ಓಪನ್ ಮಾಡಿಬಿಟ್ಟು ನಾನು ಬಾಲ್ಕನಿಗೆ ಬಂದೆಡ್ಗೆ ಒಂದು ಎರಡು ಮೂರು ಸೆಕೆಂಡ್ ಸೈಲೆಂಟ್ ಆಯ್ತವೆ, ಆಮೇಲೆ ನಾರ್ಮಲಾಗಿ ಅದು ಏನು ಮಾಡ್ತಾ ಇತ್ತು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತವೆ. ಬಟ್ ನಿಮ್ಮ ಬಡ್ಜೀಸ್ ಬಂದ್ಬಿಟ್ಟು ಏನಾದರೂ ಆ ಥರ ಮಾಡ್ತಿಲ್ಲ, ನೀವು ಓದೇಟ್ಗೆ ಅದು ನೀವು ಹೋಗೋಕ್ಕಿಂತ ಮುಂಚೆ ಫುಲ್ಲು ಆ್ಯಕ್ಟಿವ್ ಆಗಿ ಆಟಾಡ್ಕೊಂಡಿರುತ್ತೆ. ನೀವು ಓದೇಟ್ಗೆ ಏನಂತಂದರೆ ಅದು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟು ಏನೋ ಮಾತಾಡೋಕ್ಕೆ ಹೋಗಲ್ಲ, ಫುಲ್ಲು ಸೈಲೆಂಟ್ ಆಗಿಬಿಡ್ತದೆ ಅಂತ ಅಂದರೆ ನಿಮ್ಮ ಬಡ್ಜೀಸ್ ಬಂದ್ಬಿಟ್ಟು ನಿಮ್ಮಿಂದ ಎದುರುಕೋ ತೈತೆ ಅಂತಲೇ ಅರ್ಥ ಅದ್ರದ್ದು. ಸೊ ನೀವು ಹೋಗೋಕ್ಕಿಂತ ಮುಂಚೆ ಫುಲ್ ಆ್ಯಕ್ಟಿವ್ ಆಗಿರುತ್ತೆ, ಆದರೆ ನೀವು ಓದೇಟ್ಗೆ ಏನಂತಂದರೆ ಫುಲ್ಲು ಸೈಲೆಂಟ್ ಆಗೋಯ್ತದೆ ಅಂತಂದರೆ, ಸೈಲೆಂಟ್ ಆಗಿಬಿಟ್ಟು ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಆ್ಯಕ್ಟಿವ್ ಆಗೋದ್ರೆ ಪರವಾಗಿಲ್ಲ, ಬಟ್ ಏನಂತಂದರೆ ನೀವು ಅಲ್ಲಿರೋ ಗಂಟ ಫುಲ್ ಸೈಲೆಂಟಾಗೇ ಇರ್ತದೆ, ಮತ್ತೆ ನೀವು ವಾಪಸ್ ಮುಚ್ಚಿಬಿಟ್ಟು ಓದೇಟ್ಗೆ ಮತ್ತೆ ಚಿರ್ಪಿಂಗ್ ಸ್ಟಾರ್ಟ್ ಮಾಡ್ಕೋತದೆ ಅಂತಂದರೆ ನೀವು ಓದೇಟ್ಗೆ ನಿಮ್ಮ ಬಡ್ಜೀಸ್ ಎದುರುಕೋತೈತೆ ಅಂತಲೇ ಅದ್ರ ಅರ್ಥ. ಸೊ ಈಗ ಏನಂತಂದರೆ ತಿಳಿಸಿದ್ದೀನಿ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ, ನಿಮ್ಮ ಬಡ್ಜೀಸ್ ನಿಮ್ಮಿಂದ ಎದುರುಕೋತೈತಾ ಇಲ್ವ ಅಂತ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ತಿಳಿಸಿದ್ದೀನಿ, ಈಗ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಅದೇ, ನೀವು ಓದೇಟ್ಗೆ ಫುಲ್ಲು ಸೈಲೆಂಟ್ ಆಗೋಯ್ತದೆ ಅಥವಾ ಮಡಕೆ ಕಟ್ಟಿರ್ತೀರ, ಸುಮ್ಮನೆ ಮಡಕೆಯಲ್ಲಿ ಏನು ಮೊಟ್ಟೆ ಗಿಟ್ಟೆ ಮರಿ ಏನೂ ಇರಲ್ಲ, ನೀವು ಬಂದೇಟ್ಗೆ ಸುಮ್ಮನೆ ಹೋಗ್ಬಿಟ್ಟು ಏನಂತಂದರೆ ಮಡಕೆ ಒಳಗೆ ನುಗ್ಗಿಬಿಡ್ತದೆ ಅಂತ ಅಂದರೆ ನಿಮ್ಮ ಬಡ್ಜೀಸು ನಿಮ್ಮ ಬಡ್ಜೀಸು ಏನಂತಂದರೆ ನಿಮ್ಮಿಂದ ಎದುರುಕೋತೈತೆ ಅಂತ ಇನ್ನೊಂದು ಸೈನ್ ಇದು. ಫಸ್ಟ್ ಸೈನ್ ಬಂದ್ಬಿಟ್ಟು ಫುಲ್ ಸೈಲೆಂಟ್ ಆಗೋಯ್ತವೆ, ಎರಡನೇ ಸೈನ್ ಬಂದ್ಬಿಟ್ಟು ಈ ಥರ ಮಡಕೆ ಒಳಗೆ ನುಗ್ಗಿಬಿಡ್ತವೆ. ಫೀಮೇಲ್ಗಳು ಮಾಡೋದು ಜಾಸ್ತಿ ಈ ಥರ, ಬ್ರೀಡ್ ಏನೂ ಮಾಡಿಲ್ಲ, ಸುಮ್ಮನೆ ಏನಂತಂದರೆ ಮಡಕೆ ಒಳಗೆ ನುಗ್ಗಿಬಿಡ್ತವೆ. ಆ ಥರ ಮಾಡ್ತಿದ್ರೆ ನಿಮ್ಮ ಬಡ್ಜೀಸ್ ನಿಮ್ಮಿಂದ ಎದುರುಕೋತೈತೆ ಅಂತಲೇ ಅರ್ಥ. ಸೊ ಈ ಥರ ನಿಮ್ಮ ಬಡ್ಜೀಸ್ ಬಂದ್ಬಿಟ್ಟು ಏನಾದರೂ ಎದುರುಕೋತಾ ಇದ್ದರೆ ಆ ಥರ ಟೈಮಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಬಡ್ಜೀಸು ನೀವು ಓದಾಡ್ಗೆ ಈ ಥರ ಮಾಡ್ತೈತಾ, ಅಥವಾ ಯಾರಾದರೂ ಬೇರೆಯವರು ಅಲ್ಲಿಗೆ ಹೋಯ್ತಾ ಇದ್ರೆ ಆ ಥರ ಟೈಮಲ್ಲಿ ಈ ಥರ ಮಾಡ್ತೈತಾ, ಅಥವಾ ಯಾರಾದರೂ ಬೇರೆ ಪೆಟ್ಟು ಅಲ್ಲಿಗೆ ಹೋಯ್ತಾ ಇದ್ರೆ ಆ ಥರ ಮಾಡ್ತೈತಾ ಬಡ್ಜೀಸ್ ಫುಲ್ ಸೈಲೆಂಟ್ ಆಗೋಗೋದು, ಆ ಥರ ಏನಾದರೂ ಯಾರು ಹೋದರೆ ಎದುರುಕೋತೈತೆ ಬಡ್ಜೀಸು ಅಂತ ನೀವು ಎದುರುಕೋಬೇಕು, ಅಂದರೆ ನೋಡ್ಕೋಬೇಕು, ಸರಿ ನೀವು ಎದುರ್ಕೋಬಾರ್ದು, ಯಾರು ಹೋದರೆ ಬಡ್ಜೀಸು ಎದುರುಕೋತೈತೆ ಅಂತ ನೀವು ಏನಂತಂದರೆ ಐಡೆಂಟಿಫೈ ಮಾಡಿ ಇಟ್ಕೋಬೇಕು. ಈ ಥರ ಏನಾದರೂ ನಿಮ್ಮ ಬಡ್ಜೀಸ್ ಎದುರುಕೋತೈತೆ ಅಂತ ಅಂದರೆ ಅದ್ರ ಇನ್ನೊಂದು ಅರ್ಥ ಏನು ಅಂತಂದರೆ ನಿಮ್ಮ ಬಡ್ಜೀಸ್ ಅಡ್ಜಸ್ಟ್ ಆಗಿಲ್ಲ ಅಂತಲೇ ಅರ್ಥ. ಸೊ ಈಗ ನಿಮ್ಮ ಬಡ್ಜೀಸ್ನ ಯಾವ ಥರ ಈಗ ಅದ್ರ ಎದುರಿಕೆನ ಹೋಗ್ಸೋದು ಅಥವಾ ನಿಮ್ಮ ಬಡ್ಜೀಸ್ನ ಯಾವ ಥರ ಅಡ್ಜಸ್ಟ್ ಮಾಡಿಸೋದು ಅಂತ ಅಂದರೆ, ಜಾಸ್ತಿ ನಿಮ್ಮ ಬಡ್ಜೀಸ್ ಹತ್ರ ಹೋಗ್ಬೇಡಿ ಬ್ರೋ. ನೀವು ಏನಂತಂದರೆ ದಿನದಲ್ಲಿ ಬರೀ ಒಂದೇ ಸಲ ಹೋಗಿ ಫೀಡ್ನೆಲ್ಲ ಚೇಂಜ್ ಮಾಡಿ ಆಮೇಲೆ ವಾಟರ್ನೆಲ್ಲ ಚೇಂಜ್ ಮಾಡಿ ಬಂದುಬಿಡಿ, ಬರೀ ದಿನ ಡೈಲಿ ಒನ್ಸ್ ಅಷ್ಟೇ, ಒನ್ಸ್ ಅಥವಾ ಟ್ವೈಸ್ ಮ್ಯಾಕ್ಸಿಮಮ್ ಏನಂತಂದರೆ ಟ್ವೈಸ್ ಹೋಗಿ, ಬೆಳಗ್ಗೆ ಒನ್ ಟೈಮು ರಾತ್ರಿ ಒನ್ ಟೈಮ್, ನಾವಂತೂ ಅದೇ ಮಾಡೋದು ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಬೇರೆ ಯಾರನ್ನೂ ಅಲವ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಬಡ್ಜೀಸ್ ಹತ್ರ ಅಂತಂದರೆ, ಚಿಕ್ಕ ಮಕ್ಕಳನ್ನ ಅಥವಾ ಯಾರಾದರೂ ನೀವು ಬೇರೆ ಪೆಟ್ಸ್ ಹಾಕಿರ್ತೀರ, ನಾಯಿ ಬೆಕ್ಕು ಆ ಥರ ಅದನ್ನೆಲ್ಲ ಬಿಡೋಕ್ಕೆ ಹೋಗಬೇಡಿ ಬಡ್ಜೀಸ್ ಹತ್ರ, ಅದೊಂದು ಮಾಡ್ಬೋದು ನೀವು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಬಡ್ಜೀಸ್ನ ಜಾಸ್ತಿ ಹಿಡಿಯೋಕ್ಕೆ ಹೋಗಬೇಡಿ ಬ್ರೋ. ಜಾಸ್ತಿ ನೀವು ಹಿಡಿದ್ರೆ ಏನಾಯ್ತದೆ ಅಂತಂದರೆ, ಆ ಥರ ಟೈಮಲ್ಲಿ ಬಡ್ಜೀಸು ಈ ಥರ ಇವ್ನು ಬಂದೆಟ್ಗೆ ಹಿಡಿತಾನೆ ಬ್ರೋ ನಮ್ಮನ್ನ ಅಂತ ಅದಕ್ಕೆ ಎದರಿಕೆ ಆಗೋಯ್ತದೆ. ಸೊ ಆ ಥರ ಟೈಮಲ್ಲಿ ಅವು ಬಂದ್ಬಿಟ್ಟು ಅಡ್ಜಸ್ಟ್ ಆಗಲ್ಲ, ನಿಮ್ಮಿಂದ ಎದುರುಕೊಂಡೇ ಇರ್ತವೆ ಅವು. ಸೊ ಈಗ ಆ ಎದುರಿಕೆನ ಯಾವ ಥರ ಹೋಗ್ಸೋದು ಅಂತಲೂ ಸಹ ತಿಳಿಸಿದ್ದೀನಿ, ಮತ್ತು ಐಡೆಂಟಿಫೈ ಯಾವ ಥರ ಮಾಡೋದು ನಿಮ್ಮ ಬಡ್ಜೀಸ್ ಬಂದ್ಬಿಟ್ಟು ನಿಮ್ಮಿಂದ ಎದುರುಕೋತೈತೆ ಅಂತ ಯಾವ ಥರ ಐಡೆಂಟಿಫೈ ಮಾಡೋದು ಅಂತಲೂ ಸಹ ತಿಳಿಸಿದ್ದೀನಿ ಈಗ ಈ ವಿಡಿಯೋಲಿ. ಸೊ ಈಗ ಯಾವ ಥರ ಎದುರಿಕೆನ ಹೋಗ್ಸೋದು ಅಥವಾ ಯಾವ ಥರ ಅಡ್ಜಸ್ಟ್ ಮಾಡಿಸೋದು ಬಡ್ಜೀಸ್ನ ಅಂತ ನೀವು ಎರಡು ಹೆಸರಿಂದ ಕರಿಬೋದು ಬ್ರೋ. ಅದೊಂದೇ ಟಿಪ್ಗಳು ಏನು ಹೇಳಿದೀವಲ್ಲ ಅದನ್ನು ಫಾಲೋ ಮಾಡಿ ಆಟೋಮೆಟಿಕ್ಕಾಗಿ ಬಡ್ಜೀಸ್ ಮನಸ್ಸಿಂದ ನಿಮಗೋಸ್ಕರ ಏನೇನು ಎದುರಿಕೆ ಇರ್ತದಲ್ಲ ಅದೆಲ್ಲ ಆಟೋಮೆಟಿಕ್ಕಾಗಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಹೊಂಟೋಯ್ತದೆ. ಸೊ ಯಾವಾಗ ಭಯ ಹೊಂಟೋಯ್ತದಲ್ಲ ಅವಾಗ ಆಟೋಮೆಟಿಕ್
ಲಾಜಿಕ್ಕಾಗಿ ಬಡ್ಜೀಸು ಅಡ್ಜಸ್ಟ್ ಆಗೋಯ್ತವೆ. ನೀವು ಓದಡ್ಗೆ ಬಡ್ಜೀಸು ಏನಂತಂದರೆ ಅಡ್ಜಸ್ಟ್ ಹೆಂಗೆ ಅಂತಂದರೆ ಬ್ರೋ ಅಡ್ಜಸ್ಟ್ ಆಗಿದೆ ಅಂತ ಯಾವ ಥರ ಐಡೆಂಟಿಫೈ ಮಾಡೋದು ಅಂತಲೂ ಸಹ ತಿಳಿಸ್ಬಿಡ್ತೀನಿ. ಏನಂತಂದರೆ ನೀವು ಓದಡ್ಗೆ ಬಡ್ಜೀಸು ಸೈಲೆಂಟ್ ಆಗಿಬಿಡ್ಬೇಕು, ಬಟ್ ಒಂದು 2-3 ನಿಮಿಷ ಆದಮೇಲೆ ಆಟೋಮೆಟಿಕ್ಕಾಗಿ ಅವು ಏನು ಮಾಡ್ತಾ ಇದ್ವೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬಿಡ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗಂಡು ಹೆಂಗೆ ಆಡ್ತೈತೆ ಅಂತ, ನಾನು ಇಲ್ಲೇ ನಿಂತಿದ್ದೀನಿ ಆದರೂ ಈ ಗಂಡು ಹೆಂಗೆ ಆಡ್ತೈತೆ ನೋಡಿ. ಸೊ ಈ ಥರ ಏನಂತಂದರೆ ನಾರ್ಮಲ್ ಆಗಿ ಬಡ್ಜೀಸ್ ಅದ್ರ ಕೆಲಸನ ಅದು ಮಾಡ್ತಾ ಇರಬೇಕು ನೀವು ಅಲ್ಲಿದ್ದರೂ ಸಹ. ನೀವು ಓದಡ್ಗೆ ಏನಂತಂದರೆ ಫುಲ್ ಸೈಲೆಂಟ್ ಆಗೋಯ್ತೈತೆ ಅಂದರೆ ಮತ್ತೆ ಅದು ಅಡ್ಜಸ್ಟ್ ಆಗಿಲ್ಲ, ಎದುರುಕೋತೈತೆ ಅಂತಲೇ ಅರ್ಥ. ಸೊ ಅದೇ ಬ್ರೋ ಈಗ ತಿಳಿಸಿದ್ದೀನಿ ಫುಲ್ಲು ಕ್ಲಿಯರಾಗಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದ್ಸಲ ಈ ವಿಡಿಯೋನ ನೋಡಿ, ಆಮೇಲೆ ನೆಕ್ಸ್ಟ್ ವಿಡಿಯೋ ಅರ್ಥ ಆಗಿದ್ರೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ, ಮಿಸ್ ಇಲ್ಲದೆ ಆ ವಿಡಿಯೋನು ಸಹ ನೋಡಿ.